आमच्या यूट्यूब चॅनलला सबस्क्राइब करा, महानकारी न्यूज सबस्क्राइब करा आणि नोटिफिकेशन ऑन करा. नोटिफिकेशन ऑन केल्यामुळे आमचे अपडेट आपल्यापर्यंत सतत पोहोचेल. चिकोडीत भाजपची जाहीर सभा, महंतेश कवडगीमठ यांची माहिती. अण्णासाहेब जोल्ले यांचा उमेदवारी अर्ज दाखल करण्यासाठी कार्यकर्त्यांनी उपस्थित राहण्याचं केलं आवाहन. आगामी होत असलेल्या चिकोडी लोकसभा निवडणुकीच्या पार्श्वभूमीवर भाजपचे अधिकृत उमेदवार सहकार नेते अण्णासाहेब जोल्ले यांच्या प्रचारार्थ जाहीर सभेचं आयोजन केलं आहे. यासाठी भाजप कार्यकर्त्यांनी उपस्थित राहण्याचं आवाहन विधान परिषद सदस्य महंतेश कवडगीमठ यांनी आयोजित पत्रकार बैठकीत केलं आहे. सहकार नेते अण्णासाहेब जोल्ले सकाळी 11 वाजता आपला उमेदवारी अर्ज दाखल करणार आहेत. यावेळी राज्याचे माजी उपमुख्यमंत्री के ईश्वरप्पा, खासदार डॉक्टर प्रभाकर कोरे, आमदार उमेश कत्ती, दुर्योधन एवळे, शशिकला जोल्ले, माजी खासदार रमेश कत्ती, राज्य रयत मोर्चा अध्यक्ष लक्ष्मण सवदी, राजू कागे, शशिकांत नाईक हे उपस्थित असणार आहेत. सायंकाळी 4 वाजता भाजपचे राज्याध्यक्ष बी येडियुरप्पा, माजी मुख्यमंत्री जगदीश शेटर यांच्यासह राज्यातील व जिल्ह्यातील मान्यवर या जाहीर सभेत मार्गदर्शन करणार आहेत. तरी चिकोडी लोकसभा क्षेत्रातील सर्वांनी मतदार बंधू भगिनींनी उपस्थित राहावे असं आवाहन कवडगीमठ यांनी केलं आहे. याप्रसंगी चिकोडी जिल्हा भाजप अध्यक्ष शशिकांत नाईक, युवा नेते बसवप्रसाद जोल्ले उपस्थित होते. महानकारी न्यूज साठी चिकोडीहून शिवाजी भोरे. ನಾಳೆ ಮುಂಜಾನೆ ಸರಿಯಾಗಿ 11 ಗಂಟೆಗೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಗಳಾಗಿರ್ತಕ್ಕಂಥ ಅಣ್ಣಾಸಾಹೇಬ್ ಶಂಕರ್ ಜೊಲ್ಲೆಯವರು ಬೆಳಗ್ಗೆ 11 ಗಂಟೆಗೆ ತಮ್ಮ ನಾಮನಿರ್ದೇಶನವನ್ನು ತುಂಬಲಿದ್ದು ಇದಕ್ಕೆ ಜಿಲ್ಲೆಯ ಎಲ್ಲ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಭಾಕರ್ ಕೋರೆಯವರು, ಉಮೇಶ್ ಕತ್ತಿಯವರು, ಮಾಜಿ ಸಂಸತ್ ಸದಸ್ಯರಾದ ರಮೇಶ್ ಕತ್ತಿಯವರು, ಶಾಸಕರಾದ ನಿಪ್ಪಾಣಿ ಶಾಸಕರಾದ ಶಶಿಕಲಾ ಜೊಲ್ಲೆಯವರು, ಕುರ್ಚಿ ಶಾಸಕರಾದ ಪಿ ರಾಜು ಅವರು, ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಲಕ್ಷ್ಮಣ್ ಸೌದಿಯವರು, ದುರ್ಯೋಧನ ಐಹೊಳೆಯವರು, ಮಾಜಿ ಶಾಸಕರು ಮಾಜಿ ಸಚಿವರು, ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾಗಿರ್ತಕ್ಕಂಥ ಶಶಿಕಾಂತ್ ನಾಯಕ್ ಅವರು ಮತ್ತು ಜಿಲ್ಲೆಯ ಪ್ರಮುಖ ನಾಯಕರು, ಆಮೇಲೆ ಕಾಗವಾಡದ ಮಾಜಿ ಶಾಸಕರಾದ ರಾಜು ಕಾಗೆ ಅವರು, ಇವರೆಲ್ಲರೂ ಸಹಿತ ಬೆಳಗ್ಗೆ 11 ಗಂಟೆಗೆ ನಾಮನಿರ್ದೇಶನ ಪತ್ರವನ್ನು ತುಂಬತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಇದಾದ ನಂತರ ಆಮೇಲೆ ರಾಜ್ಯದ ನಾಯಕರು, ಮಾಜಿ ಉಪಮುಖ್ಯಮಂತ್ರಿಗಳಾಗಿದ್ದ ಸನ್ಮಾನ್ಯ ಈಶ್ವರಪ್ಪನವರು ಸಹಿತ ಬೆಳಗ್ಗೆ ನಾಮನಿರ್ದೇಶನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಸಾಯಂಕಾಲ ಸರಿಯಾಗಿ 4 ಗಂಟೆಗೆ ಚಿಕ್ಕೋಡಿ ನಗರದ ತಾಲೂಕಾ ಕ್ರೀಡಾಂಗಣದಲ್ಲಿ, ಹಳ್ಳಿ ಸ್ಕೂಲ್ ಗ್ರೌಂಡ್ ಅಂತ ನಾವೇನು ಕರಿತೀವಿ, ಅಲ್ಲಿ ಸಾಯಂಕಾಲ ಸಾರ್ವಜನಿಕ ಸಭೆ ಜರುಗಲಿದ್ದು ರಾಜ್ಯ ಬಿಜೆಪಿ ಅಧ್ಯಕ್ಷರು, ನಮ್ಮೆಲ್ಲರ ನಾಯಕರು, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಸಹಿತ ಈ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಇದರ ಜೊತೆಗೆ ಪ್ರಹ್ಲಾದ್ ಜೋಶಿ ಅವರು, ಮಾಜಿ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಮತ್ತು ಜಿಲ್ಲೆಯ ಎಲ್ಲ ನಾಯಕರು, ಪ್ರಭಾಕರ್ ಕೋರೆಯವರು, ಉಮೇಶ್ ಕತ್ತಿಯವರು, ರಮೇಶ್ ಕತ್ತಿಯವರು, ಸೌದಿ ಲಕ್ಷ್ಮಣ್ ಸೌದಿಯವರು, ಜಿಲ್ಲೆಯ ಎಲ್ಲ ಶಾಸಕರು, ಬಿಜೆಪಿಯ ಎಲ್ಲ ಶಾಸಕರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದು ಬೃಹತ್ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಮಾಧ್ಯಮದ ಸ್ನೇಹಿತರ ಮುಖಾಂತರ ಪಕ್ಷದ ಕಾರ್ಯಕರ್ತರಿಗೆ, ಸಾರ್ವಜನಿಕರಿಗೆ ಈ ಸಭೆಯಲ್ಲಿ ಭಾಗವಹಿಸಿ ಬಿಜೆಪಿಯನ್ನು ಬೆಂಬಲಿಸಿ ಮತ್ತೊಮ್ಮೆ ಮೋದಿ
ಈ ದೇಶದ ನೆಚ್ಚಿನ ಪ್ರಧಾನಿ ಸನ್ಮಾನ್ಯ ನರೇಂದ್ರ ಮೋದಿಯವರ ಕೈಗಳನ್ನು ಬಲಪಡಿಸಲು, ಚಿಕ್ಕೋಡಿ ಲೋಕಸಭಾ ಕ್ಷೇತ್ರವನ್ನ ಕೆಲವೇ ಮತಗಳ ಅಂತರದಲ್ಲಿ ಕಳೆದುಕೊಂಡಿರತಕ್ಕಂತ ಈ ಕ್ಷೇತ್ರವನ್ನ ಮುಂಬೈ ಕರ್ನಾಟಕದಲ್ಲಿ ಇದು ಒಂದೇ ಕ್ಷೇತ್ರವನ್ನ ಬಿಜೆಪಿ ಕಳೆದುಕೊಂಡಿತ್ತು. ಈ ಕ್ಷೇತ್ರವನ್ನ ಮರಳಿ ಬಿಜೆಪಿಯ ಮಡಲಿಗೆ ಹಾಕ್ತಕ್ಕಂತ ಸಿದ್ಧತೆಯನ್ನ ಪಕ್ಷ ಮಾಡಿಕೊಂಡಿದೆ. ಬಿಜೆಪಿಯನ್ನ ಗೆಲುವನ್ನು ಸಾಧಿಸಲಿಕ್ಕೆ ನಾಳೆ ಬಿಜೆಪಿ ತನ್ನ ರಣಕಹಳೆಯನ್ನು ಉದಲಿದ್ದು ಸಾರ್ವಜನಿಕ ಸಭೆ ಮುಖಾಂತರ ಕಾರ್ಯಕ್ರಮಕ್ಕೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಚಾಲನೆಯನ್ನು ಕೊಡಲಿದ್ದಾರೆ. ಮಾಧ್ಯಮದ ಸ್ನೇಹಿತರು ಸಹಿತ ಭಾಗವಹಿಸಬೇಕಾಗಿ ಕೋರಲಾಗಿದೆ.